ನಮಸ್ಕಾರ ಸ್ನೇಹಿತರೆ ಹಿಂದೆ ಸೆನ್ಸಾರ್ ಬಗ್ಗೆನೇ ಮಾತಾಡ್ತಾ ಇದ್ದೆ ಈಗ ಇನ್ನು ಒಂದು ಚಿತ್ರದ ಸೆನ್ಸಾರ್ ಮಂಡಳಿಯಿಂದ ಆದಂತ ತೊಂದರೆತರ ಪತ್ರಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಾನು ನಿಮಗೆ ಚಿತ್ರ ಬಂದ್ಬಿಟ್ಟು ಸಾಂಗ್ಲಿಯಾನ ಸಾಂಗ್ಲಿಯಾನನಲ್ಲಿ ಮೂರು ಭಾಗ ಬಂತು ಇದರಲ್ಲಿ ನಾನು ಮಾತಾಡೋದಕ್ಕೆ ಹೊರಟಿರತಕ್ಕಂತದ್ದು ಮೊದಲನೇ ಭಾಗದ್ದು ಮೊದಲನೇ ಚಿತ್ರದ್ದು ಅದಕ್ಕೆ ಶಂಕರ್ ನಾಗ್ ಅವರು ನಾಯಕ ನಟರಾಗಿ ಆಕ್ಟ್ ಮಾಡಿದ್ರು ಸಾಂಗ್ಲಿಯಾನ ಚಿತ್ರಕ್ಕೂ ಜೈಸಿಮನ್ಗೂ ಏನು ಸಂಬಂಧ ಅಂತ ನೀವು ಕೇಳ್ತೀರಾ ಇದರಲ್ಲಿ ಏನಂದರೆ ಇದು ಈ ಸಾಂಗ್ಲಿಯಾನ ಹೇಗೆ ಕ್ರಿಯೇಟ್ ಆಯಿತು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಇವತ್ತಿಗೆ ಸಾಂಗ್ಲಿಯಾನ ತೆಗೆದಂಥ ನಿರ್ಮಾಪಕರಲ್ಲಿ ಒಂದು ಇಬ್ಬರಿಲ್ಲ ನಿರ್ದೇಶಕರಿಲ್ಲ ನಾಯಕ ನಟರಾದಂಥ ಶಂಕರ್ ನಾಗ್ ಅವರಿಲ್ಲ ಇದೇನಂದರೆ ರಮೇಶ್ ಲಾಲ್ ಅನ್ನೋ ವ್ಯಕ್ತಿ ಈ ಪಿಕ್ಚರ್ದ ಮೂಲ ನಿರ್ಮಾಪಕರು ರಮೇಶ್ ಲಾಲು ಕಾಶಿನಾಥ್ ಅಂತ ಒಬ್ಬ ವ್ಯಕ್ತಿ ಮತ್ತು ಇನ್ನೊಬ್ಬರು ಎಸ್ ವಿ ಗಣೇಶ್ ಅಂತ ಇನ್ನೊಬ್ಬರು ಹೆಸರು ನಾನು ಮರ್ತಿದ್ದೀನಿ ಯಾಕೆಂದರೆ ಸುಮಾರು 30 ವರ್ಷಗಳ ಹಿಂದಿನ ಕತೆಗಳಿವೆಲ್ಲ ಇದು ಏನಂದರೆ ಸಾಂಗ್ಲಿಯಾನ ಚಿತ್ರಕ್ಕೆ ಕಾಸು ಕೊಡೋರು ಅಂದರೆ ಕಾಸು ಕೊಡೋರು ಇನ್ ಸೆನ್ಸ್ ಶುರು ಆದ ನಂತರ ಆ ಚಿತ್ರದ ನೆಗೆಟಿವ್ ಫೈನಾನ್ಸ್ ಕೊಡೋರು ಯಾರೂ ಇರಲಿಲ್ಲ ಕಾರಣ ಇಷ್ಟೇ ಅಷ್ಟೊತ್ತಿಗೆ ಆಗಲೇ ಶಂಕರ್ ನಾಗ್ ಅವರ ಮಾರ್ಕೆಟ್ಟು ತುಂಬ ಕೆಳಗಿತ್ತು ಕೆಳಮಟ್ಟದಂದರೆ ಅವರು ನನಗೆ ತಿಳಿದ ಮಟ್ಟಿಗೆ ಪಾಪ ಶಂಕರ್ ನಾಗ್ ಅವರು ಬಣ್ಣ ಹಾಕಿ ಒಂದು 2-3 ವರ್ಷ ಆಗಿತ್ತು ಅನಿಸುತ್ತೆ ಆ ಸಾಂಗ್ಲಿಯಾನ ಚಿತ್ರ ಮಾಡೋದಕ್ಕೆ ಅಷ್ಟೊತ್ತಿಗೆ ಅವರಿಗೆ ಗ್ಯಾಪ್ ಆಗಿತ್ತು ಆ ಪಿಕ್ಚರ್ಗೆ ಮತ್ತು ಹಿಂದೆ ಆದಂಥ ಪಿಕ್ಚರ್ಗಳಿಗೆ ಬಟ್ ಶಂಕರ್ ನಾಗ್ ಅವರು ಗ್ಯಾಪ್ ಆಗಿದೆ ಅಂತ ಹೇಳಿ ಅವರೇನು ಸುಮ್ಮನೆ ಕೂತಿರಲಿಲ್ಲ ಅವರೇನಂದರೆ ಕಂಟ್ರಿ ಕ್ಲಬ್ ಅಂತ ಹೇಳಿಬಿಟ್ಟು ಒಂದು ಕ್ಲಬ್ನ ನಡೆಸೋದಕ್ಕೆ ಅದಕ್ಕೆ ತಯಾರಿನಲ್ಲಿ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಅವ್ರ ಜಮೀನಿನಲ್ಲಿ ಆ ಒಂದು ತಯಾರಿನಲ್ಲಿ ಇದ್ದರು ಈ ಸಾಂಗ್ಲಿಯಾನ ಕತೆ ಫಸ್ಟು ನಿರ್ಮಾಪಕರಾದ ಬಿ ಎನ್ ಗಂಗಾಧರ್ ಅವರು ನಿರ್ಮಿಸಬೇಕಾಗಿತ್ತು ಅದು ಏನಂದರೆ ನಾಯಕ ನಟರಾಗಿ ಅಂಬರೀಷ್ ಅವ್ರನ್ನ ಆಯ್ಕೆ ಮಾಡಿಕೊಂಡಿದ್ದರು ಬಿ ಎನ್ ಗಂಗಾಧರ್ ಅವರು ಆದರೆ ಆ ಚಿತ್ರದ ನಿರ್ದೇಶಕರಾದಂಥ ನಂಜುಂಡಪ್ಪನವ್ರಿಗೆ ಅಂಬರೀಷ್ ಅವ್ರನ್ನ ಇಟ್ಕೊಂಡು ಸಿನಿಮಾ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಆತನಿಗೆ ಮೊದಲಿಂದನೂ ಏನು ಈ ಕತೆ ಮಾಡಿದ್ದೀನಿ ನಾನು ಸಾಂಗ್ಲಿಯನ್ನ ನಾನು ಟೈಟ್ಲ್ ಇಟ್ಟಿದ್ದೀನಿ ಇದಕ್ಕೆ ಶಂಕರ್ ನಾಗ್ ಅವರೇ ನನಗೆ ಬೇಕು ನನಗೆ ಅಂಬರೀಷ್ ಅವರು ಬೇಡ ಅನ್ನೋದು ಅವರ ಹಠ ಯಾಕೆ ಅಂದರೆ ಶಂಕರ್ ನಾಗ್ ಅವರು ವಾಕಿಂಗ್ ಸ್ಟೈಲು ಒಂದು ಸ್ವಲ್ಪ ವಿಭಿನ್ನವಾಗಿದೆ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ಗೆ ಅವರು ತುಂಬ ಸೂಟಬಲ್ಲು ಸ್ಪೆಷಲ್ಲಿ ಸಾಂಗ್ಲಿಯಾನ ಅನ್ನೋ ಒಂದು ಪಾತ್ರಕ್ಕೆ ಯಾಕೆಂದರೆ ಒರಿಜಿನಲ್ಲಿ ಸಾಂಗ್ಲಿಯಾನ ಅನ್ನೋ ವ್ಯಕ್ತಿ ಬಂದು ಸ್ವಲ್ಪ ಶಾರ್ಟ್ ಇದ್ದರು ಅವ್ರ ಹಿಂದೆ ನಮ್ಮ ಬೆಂಗಳೂರು ನಗರಕ್ಕೂ ಕಮಿಷನರ್ ಆಗಿದ್ದರು ಅಂಬರೀಷ್ ಅವರು ಬೇಡ ಅಂಥೇಳಿ ಡಿಸೈಡ್ ಮಾಡಿದಾಗ ಅಂಬರೀಷ್ ಅವರು ಯಾವಾಗ ಬೇಡ ಅಂತ ಹೇಳಿ ಈ ಡೈರೆಕ್ಟ್ರು ಹೇಳಿದ್ರು ಆ ಬಿ ಎನ್ ಗಂಗಾಧರ್ ಅವರು ಸಿನಿಮಾ ಮಾಡೋದನ್ನೇ ಕ್ಯಾನ್ಸಲ್ ಮಾಡ್ಕೊಂಬಿಟ್ರು ಸಾಂಗ್ಲಿಯಾನ ಅನ್ನೋ ಒಂದು ಸಿನಿಮಾನ ಅಂಬರೀಷ್ ಅವರು ಇದ್ದರೆ ಮಾತ್ರ ನಾನು ಸಿನಿಮಾ ಮಾಡ್ತೀನಿ ಇಲ್ಲದೆ ಹೋದರೆ ನಾನು ಸಿನಿಮಾ ಮಾಡಲ್ಲ ಅನ್ನೋ ಒಂದು ಸ್ಟೇಜಿಗೆ ಬಂದಾಗ ಅಂಬರೀಷ್ ಅವ್ರ ಡೇಟ್ ಇದೆ ಅಂತ ಹೇಳಿಬಿಟ್ಟು ಬಿ ಎನ್ ಗಂಗಾಧರ್ ಅವರು ಅಂಬರೀಷ್ ಅವ್ರನ್ನ ಇಟ್ಟುಕೊಂಡು ಬೇರೆ ಸಿನಿಮಾ ಮಾಡಿದ್ರು ಸೊ ಅಷ್ಟೊತ್ತಿಗೆ ಏನಾಗಿತ್ತು ಈ ನಂಜುಂಡಪ್ಪನವರು ಸಾಂಗ್ಲಿಯಾನ ಮಾಡಲೇಬೇಕು ಅಂತಿದ್ದಾಗ ದಾವಣಗೆರೆಯಲ್ಲಿದ್ದಂಥ ರಮೇಶ್ ಲಾಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಾಶಿನಾಥ್ ಅನ್ನೋ ವ್ಯಕ್ತಿ ರಮೇಶ್ ಲಾಲ್ ಅವ್ರ ಸ್ನೇಹಿತರು ಜೊತೆಗೆ ಎಸ್ ವಿ ಗಣೇಶ್ ಅನ್ನೋರು ರಮೇಶ್ ಲಾಲ್ಗೆ ಸ್ನೇಹಿತರಾಗಿ ಇವರ ಒಂದು ಪಾರ್ಟ್ನರ್ಶಿಪ್ ಮೇಲೆ ಸಾಂಗ್ಲಿಯಾನ ಅನ್ನೋ ಚಿತ್ರ ತಯಾರಿಕೆಗೆ ಶುರುವಾಯಿತು ತಯಾರಿಕೆಗೆ ಶುರುವಾದಾಗ ಮಧ್ಯದಲ್ಲೇ ನಿಲ್ಲೋ ಹಂತಕ್ಕೆ ಬಂತು ಕಾರಣ ಏನಂದರೆ ಬಜೆಟ್ಟು ಪ್ಲಸ್ ಫೈನಾನ್ಸು ಮುಂದಕ್ಕೆ ರಿಲೀಸ್ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ನಿಲ್ಲೋ ಪರಿಸ್ಥಿತಿಗೆ ಬಂದಾಗ ನಮ್ಮ ಸ್ನೇಹಿತರಾದ ಎಸ್ ಜೆ ನಂದ್ಯಾಳ್ ಅನ್ನೋರನ್ನ ರಮೇಶ್ ಲಾಲು ಮತ್ತು ಇವರು ಯಾರು ನಂಜುಂಡಪ್ಪ ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಸೊ ಎಸ್ ಜೆ ನಂದ್ಯಾಳು ನಾನು ಇಬ್ಬರು ಒಂದೇ ಆಫೀಸಲ್ಲಿ ಯಾವುದೇ ಒಂದು ವ್ಯವಹಾರ ಮಾಡಿದ್ರು ಇಬ್ಬರು ಜೊತೆನಲ್ಲೇ ಮಾಡ್ತಾಯಿದ್ವಿ ಎಲ್ಲವೂ ಆಯಿತು ಸೊ ಸಾಂಗ್ಲಿಯಾನಾಗೆ ಫೈನಾನ್ಸ್ ಕೊಡೋದು ಹೇಗೆ ಹೇಗೆ ಕೊಡಿಸೋದು ಇವರಿಗೆ ಯಾಕೆಂದರೆ ಸ್ಟಾರ್ ಕ್ಯಾಸ್ಟಿಂಗಲ್ಲಿ ಶಂಕರ್ ನಾಗ್ ಅಂದ ತಕ್ಷಣ ಅವತ್ತಿನ ದಿವಸ ಯಾರೂ ಇನ್ವೆಸ್ಟ್ ಮಾಡೋದಕ್ಕೆ ಗಾಂಧಿನಗರದಲ್ಲಿ ಪ್ರಿಪೇರ್ ಇರಲಿಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ನಮ್ಮ ನಂದ್ಯಾಳ್ ಅವರು ಇದ್ಕೊಂಡು ಒಂದು ಸಜೆಷನ್ ಕೊಟ್ಟರು ಇಲ್ಲಿ ಅಂಬರೀಷ್ ಅವ್ರನ್ನ ಏನಾದರೂ ಒಂದು ಗೆಸ್ಟ್ ಕ್ಯಾರೆಕ್ಟರ್ಗೆ ಹಾಕಿದ್ರೆ ನಾನು ಫೈನಾನ್ಸ್ ಮಾಡಿಸೋದಕ್ಕೆ ರೆಡಿ ಇರ್ತೀನಿ ಅಂತ ಹೇಳಿ ನಂದ್ಯಾಳ್ ಅವರು ಒಂದು ಸಜೆಷನ್ ಕೊಟ್ಟಾಗ ನಿರ್ಮಾಪಕರು ರಮೇಶ್ ಲಾಲು ಮತ್ತು ಗಣೇಶು ಕಾಶಿನಾಥ್ ಎಲ್ಲರೂ ಒಪ್ಪಿಗೆ ಕೊಟ್ಟರು ಆದರೆ ಅಗೇನ್ ನಂಜುಂಡಪ್ಪನಿಗೆ ಇಷ್ಟವಿಲ್ಲ ಏನು ಕ್ಯಾರೆಕ್ಟರ್ ಹಾಕೋದು ಅಂಬರೀಷ್ ಅವ್ರಿಗೆ ಹೆಂಗೆ ಕ್ಯಾರೆಕ್ಟರ್ ಹಾಕೋಕ್ಕಾಗತ್ತೆ ನಂದು ಬಂದು ಸ್ಟ್ರೈಟ್ ಸಾಂಗ್ಲಿಯಾನ ಅನ್ನೋ ಒಂದು ಕತೆ ನಾನು
ಮಾಡಿರಬೇಕಾದ್ರೆ ಆಮೇಲೆ ಆಲ್ರೆಡಿ ಒಂದ್ಸತಿ ಅಂಬರೀಶ್ ಅವ್ರನ್ನ ನಾನು ಈ ಪಿಕ್ಚರ್ಗೆ ಹೀರೋ ಆಗಿ ಹಾಕೊಂಡಿದ್ದನ್ನು ರಿಜೆಕ್ಟ್ ಮಾಡಿಕೊಂಡು ಶಂಕರ್ ನಾಗ್ ಅವ್ರನ್ನ ಇಟ್ಕೊಂಡು ನಾನು ಈ ಸಿನಿಮಾ ಮಾಡ್ತಿರೋದ್ರಿಂದ ನಾನು ಹೆಂಗೆ ಅಂಬರೀಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗುತ್ತೆ ಅನ್ನೋದೊಂದು ಇದು ಬಂತು. ನಾವು ಹೇಳಿದ್ವಿ ಇಲ್ಲ ನೋಡಿ ಮಾರ್ಕೆಟಿಂಗ್ ವೈಸು ಮತ್ತು ನೀವು ಅಮೌಂಟ್ ರಿಟರ್ನ್ ಕೊಡಬೇಕಾದ್ರೆ ಪಿಕ್ಚರ್ ರಿಲೀಸ್ ಮಾಡ್ಬೇಕಾದ್ರೆ ತೊಂದರೆ ಆಗುತ್ತೆ. ಅಂಬರೀಶ್ ಅವ್ರಿಗೆ ಮಾರ್ಕೆಟ್ ಚೆನ್ನಾಗಿದ್ದಾಗ ಏನಾರೋ ಒಂದು ಫೈನಾನ್ಸ್ ತಗೋಬೇಕಾದ್ರೂ ಅಂಬರೀಶ್ ಅವ್ರನ್ನ ಒಂದು ಗೆಸ್ಟ್ ಹಾಕೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಪ್ರೆಷರೈಸ್ ಮಾಡಿದ್ವಿ. ಪ್ರೆಷರೈಸ್ ಮಾಡಿದಾಗ ಸೇರಿ ಎಲ್ಲರೂ ಸೇರಿ ಅಂಬರೀಶ್ ಅವ್ರನ್ನ ಮೀಟ್ ಮಾಡೋಣ ಅಂತ ಹೇಳಿ ಹೋದ್ವಿ. ಯಾವ ಪಿಕ್ಚರ್ ಶೂಟಿಂಗ್ ನಡೀತಿತ್ತು ಅಂದರೆ ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಎಂಬ ಅದು ಒಂಥರ ನಮ್ಮದೇ ಪ್ರೊಡಕ್ಷನ್ ಇರೋ ಅದ್ರ ಕಥೆನ ನಾನು ಆಮೇಲೆ ಹೇಳ್ತೀನಿ. ಸೊ ಹೋದಾಗ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ, ಈ ಥರ ಬಂದಿದ್ದಾರೆ ನಂಜುಂಡಪ್ಪನವರು ಮಾತಾಡೋಣ ಅಂದಾಗ ನಂಜುಂಡಪ್ಪವ್ರು ಬಂದ ತಕ್ಷಣ ಅಂಬರೀಶ್ ಅವ್ರು ಹೇಳಿದ್ರು, ಏನ ಸಾಂಗ್ಲಿ ಅನ್ನಾಗೆ ಶಂಕರ್ನಾಗೆ ಬೇಕಿತ್ತಾ, ಅಂಬರೀಷ್ ಬೇಕಾಗಿರ್ಲಿಲ್ವಾ ಅಂದರೆ ನಿನಗೇನು ನಾನು ವಾಕಿಂಗ್ ಸ್ಟೈಲ್ ಚೆನ್ನಾಗಿಲ್ಲ, ನಾನು ನಡೆಯೋದು ಸೊಟ್ಟ ಸೊಟ್ಟಿಗೆ ನಡೀತೀನಿ ಅಂತಾನ, ಅವಾಗೆಲ್ಲ ನಾನು ನಿನ್ನ ಪಿಕ್ಚರ್ನಲ್ಲಿ ಪಾರ್ಟ್ ಮಾಡಲ್ಲ ಅಂತ ಅಂಬರೀಶ್ ಅವ್ರು ಇದೇ ವರ್ಡಿಂಗಲ್ಲಿ ಹೇಳಿದ್ರು. ಅಂಬರೀಶ್ ಅವ್ರು ಪಾಪ ಎಲ್ಲರನ್ನೂ ಮಾತಾಡಿಸ್ತಾ ಇದ್ದಿದ್ದೆ ಒಂಥರ ಫ್ರೆಂಡ್ಲಿ, ಅವ್ರದೊಂಥರ ಅವರ ಸ್ವಾಭಾವಿಕವಾಗಿ ಎಲ್ಲರಿಗೂ ಬೈಯೋದು ಮಾಡೋದು ಅವ್ರದೊಂಥರ ಅಭ್ಯಾಸ ಆಗೋಯ್ತು. ಜನಕ್ಕೂ ಪ್ರೊಡ್ಯೂಸರ್ಸ್ಗಾಗಲಿ ಡೈರೆಕ್ಟರ್ಗಾಗಲಿ ಅವ್ರು ಮಾತಾಡೋ ಸ್ಟೈಲ್ ಯಾರಿಗೂ ಬೇಜಾರಾಗ್ತಾ ಇರಲಿಲ್ಲ, ಮಾಡೋದಿಲ್ಲ ಅವಾಗಲ್ಲ ಅಂತ ಹೇಳಿದ್ರು. ಸೊ ಅವತ್ತು ವಾಪಸ್ ಬಂದ್ವಿ, ಶಂಕರ್ ನಾಗ್ ಅವ್ರಿಗೆ ಹೋಗಿ ಹೇಳಿದ್ವಿ ಈ ಥರ ಆಗ್ತಾಯಿದೆ, ಒಂದು ಅಂಬರೀಶ್ ಅವ್ರು ಇತ್ತು ಅಂದರೆ ನಮ್ಮ ಪಿಕ್ಚರ್ ಕಂಟಿನ್ಯೂ ಆಗುತ್ತೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಇದೇ ನಂಜುಂಡಪ್ಪ ಅವರು ಶಂಕರ್ ನಾಗ್ ಅವ್ರನ್ನ ಕೇಳಿದಾಗ ನಾನು ಬಂದು ಮಾತಾಡ್ತೀನಿ ಅಂತ ಹೇಳಿ ಪಾಪ ಶಂಕರ್ ನಾಗ್ ಅವರು ಫ್ರೆಂಡ್ಲಿ, ಯಾಕಂದ್ರೆ ಅವರೆಲ್ಲ ಒಂದೇ ಸಮಕಾಲನವರು ಒಂದು ಏಜ್ ಗ್ರೂಪ್, ಅವರು ಬಂದು ಮಾತಾಡಿದ್ರು. ಸರಿ ಆಯಿತು ಅವನ್ನ ಕಳಿಸು ಪ್ರೊಡ್ಯೂಸರ್ನ ಇವ್ರನ್ನ ನಾನು ಮಾತಾಡ್ಕೊಳ್ತೀನಿ ಅಂತ ಹೇಳಿ ಅಂಬರೀಶ್ ಅವರು ಅದೇ ಉಡಾಫೆ ಇದ್ರನ್ನಲ್ಲೇ ಮಾತಾಡಿದ್ರು. ಸೊ ನಮಗೆ ಒಂದು ಸ್ವಲ್ಪ ಸಂತೋಷ ಆಗಿದ್ದೇನೆಂದರೆ ಶಂಕರ್ ನಾಗ್ ಅನ್ನೋ ವ್ಯಕ್ತಿ ತನ್ನ ಜೊತೆಗೆ ಇನ್ನೊಬ್ಬ ಹೀರೋ ಆಗಿ ಪಾರ್ಟ್ ಮಾಡೋದಕ್ಕೆ ತನ್ನ ಚಿತ್ರ ಅಂತ ತಿಳ್ಕೊಂಡು ತಾನು ಬಂದು ಅಂಬರೀಶ್ ಅವ್ರ ಹತ್ರ ಅದು ಒಂದು ಖುಷಿ ಕೊಡ್ತಕ್ಕಂಥ ವಿಚಾರನೆ, ಈಗೋ ಅನ್ನೋದು ಆತನಿಗೆ ಇರಲಿಲ್ಲ. ಸೊ ಆಮೇಲೆ ನಾವು ಪ್ರೊಡ್ಯೂಸರ್ಸು ಎಲ್ಲ ಹೋದ್ವಿ ಅಂಬರೀಶ್ ಅವ್ರ ಹತ್ರ ಮಾತಾಡೋದಕ್ಕೆ. ಏನು ಬಂದಿದ್ದು, ಎಷ್ಟು ದಿವಸ ಪಾತ್ರ ನಂದು, ಏನು ಪಾತ್ರ? ಅವಾಗ ಇವ್ರು ಹೇಳಿದ್ರು, ನಾವು ಈ ಥರ ಮೊದಲು ಅನ್ಕೊಂಡಿರಲಿಲ್ಲ, ಈಗ ಒಂದು ಏರಿಯಾಗೆ ಟ್ರಾನ್ಸ್ಫರ್ ಆದಂಥ ಸಾಂಗ್ಲಿಯಾನ ಅನ್ನೋ ವ್ಯಕ್ತಿ ನೀವೇ, ನಿಮ್ಮ ಕ್ಯಾರೆಕ್ಟರ್ನೇ ಸಾಂಗ್ಲಿಯಾನ ಅಂತ ತೋರಿಸ್ತೀವಿ ನಾವು ಸಿನಿಮಾನಲ್ಲಿ, ಒರಿಜಿನಲ್ ಸಾಂಗ್ಲಿಯಾನ ಆಮೇಲೆ ಜೊತೆನಲ್ಲೇ ಇಂಟ್ರೊಡ್ಯೂಸ್ ಮಾಡ್ತೀವಿ, ಅಲ್ಲಿವರೆಗೂ ಸಾಂಗ್ಲಿಯಾನ ಯಾರು ಅನ್ನೋದೇ ಪಿಕ್ಚರ್ನಲ್ಲಿರಲ್ಲ, ನೀವೇ ಸಾಂಗ್ಲಿಯಾನ ತೋರಿಸ್ತೀವಿ ಅಂತ ಹೇಳಿ ಎಲ್ಲ ಮಾತಾಡಿದಾಗ ಸರಿ ಆಯಿತು ಏನೋ ಎಲ್ಲ ಬಂದಿದ್ದೀರಾ ಮಾಡ್ತೀನಿ ಹೋಗು, ದುಡ್ಡು ಎಷ್ಟು ಕೊಡ್ತೀರಾ ಅಂದರು. ಏನೋ ತಾವೇ ಹೇಳಿ ಅಂತ ಕೇಳ್ಕೊಂಡ್ರು ಪ್ರೊಡ್ಯೂಸರ್ಸು ಅವರು. ಅಷ್ಟೊತ್ತು ನಾನು ನಂದಿಯಾಳ್ ಅವರು ಎಲ್ಲರೂ ಜೊತೆನಲ್ಲಿ ಹೋಗಿದ್ವಿ. ಹಾಂ, 2 ಲಕ್ಷ ಕೊಟ್ಟರೆ ಪಾರ್ಟ್ ಮಾಡ್ತೀನಿ, ಇಲ್ದ್ರೆ ಮಾಡಲ್ಲ ಹೋಗು ಅಂದರು. ಅಷ್ಟೊತ್ತು ಅವರು ಅಂಬರೀಶ್ ಅವ್ರು ತಗೊಳ್ತಾ ಇದ್ದಿದ್ದೆ 3.5 ಲಕ್ಷ ಏನೋ ತಗೋತಾ ಇದ್ರು. ನಾ ಇವರೆಲ್ಲ ತಲೆ ಕೆರ್ಕೊಂಡು ನಿಂತ್ಕೊಂಡ್ರು, 2 ಲಕ್ಷ ಅಂದರೆ ನಮಗೆ ಜಾಸ್ತಿ ಆಗಿಬಿಡುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದಾಗ ಹಾಗೂ ಹೀಗೂ ನಾವು ನಂದಿಯಾಳ್ ಅವರು ಎಲ್ಲ ಮಾತಾಡಿ ಅವತ್ತಿನ ದಿವಸ ಅಂಬರೀಶ್ ಅವ್ರಿಗೆ 1.5 ಲಕ್ಷಕ್ಕೆ ಒಪ್ಪಿಸಿದ್ವಿ, ಮಾಡಿ ಸರ್ ಮಾಡಿಕೊಡಿ, ಎಲ್ಲ ಏನೋ ತೊಂದರೆಲಿ ಇರ್ತಾರೆ, ನಿಮ್ಮಿಂದ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಎಲ್ಲ ಇದಕ್ಕೆ ಅಳ್ಳಾಡ್ಸ್ಕೊಂಡು ಬಂದ್ಬಿಡಿ, ಹೆಲ್ಪ್ ಮಾಡೋದ್ರಲ್ಲೇ ನನ್ನ ಜೀವನ ಕಳೆದ್ಬಿಡ್ತೀನಿ ಅಂತ ಬೈಕೊಂಡ್ರು, ಒಪ್ಕೊಂಡ್ರು, ಬಂದು ಪಾರ್ಟು ಮಾಡಿಕೊಟ್ರು, ಪಿಕ್ಚರು ಮುಗೀತು. ಅದೇನಾಗೋಗಿದೆ, ನಮಗೆ ಒಂದು ಎರಡು ಬೆನಿಫಿಟ್ ಇತ್ತು ಆ ಸಿನಿಮಾನಲ್ಲಿ, ಸಾಂಗ್ಲಿಯಾನ ಅನ್ನೋ ಒಂದು ಟೈಟಲ್. ಅಷ್ಟೊತ್ತಿಗೆ ಆಲ್ರೆಡಿ ಸಾಂಗ್ಲಿಯಾನ ಅನ್ನೋ ವ್ಯಕ್ತಿ ಪೊಲೀಸ್ ಆಫೀಸರ್ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬ ಹೆಸರು ಮಾಡಿಕೊಟ್ಟಿದ್ದರು. ಅವರು ಅಷ್ಟೊತ್ತಿಗೆ ಕರ್ನಾಟಕ ಬಿಟ್ಟು ಮಿಜೋರಾಮ್ಗೇನೋ ಟ್ರಾನ್ಸ್ಫರ್ ಆಗಿ ಅಲ್ಲಿಗೆ ಹೋಗಿದ್ದರು ಅವರು. ಸೊ ಪ್ರೊಡ್ಯೂಸರು ಮತ್ತು ಈ ಡೈರೆಕ್ಟರ್ ಏನು ಮಾಡಿದ್ದಾರೆ, ಸಾಂಗ್ಲಿಯಾನ ಅನ್ನೋ ಟೈಟ್ಲು ನಿಮ್ಮ ಒಂದು ಲೈಫ್ ಹಿಸ್ಟ್ರಿಲಿ ಕೆಲವಾರು ಇನ್ಸಿಡೆಂಟ್ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದೀವಿ ಅಂತ ಹೇಳಿ ಅವರನ್ನ ಒಪ್ಪಿಸಿ ಈ ಟೈಟ್ಲನ್ನ ಇಟ್ಕೊಳ್ಳೋಕ್ಕೆ ಆತನಿಂದ ಪರ್ಸ್ನಲಿ ಒಂದು ಲೆಟರ್ ತಗೊಂಬಂದಿದ್ರು. ಪರ್ಸ್ನಲಿ ಲೆಟರ್ ತಗೊಂಬಂದಿದ್ರು, ಎಲ್ಲವೂ ಆಯಿತು, ಪಿಕ್ಚರು ಮುಗೀತು, ಒಂದು ರಿಲೀಸ್ ಡೇಟು ಫಿಕ್ಸ್ ಮಾಡಿದ್ವಿ. ಸೊ ನಾವೇನು ಮಾಡಿದ್ವಿ, ಎಲ್ಲವೂ ಫಿಕ್ಸ್ ಆದಾಗ ಸೆನ್ಸಾರ್ಗೆ ಅಂತ ಸಿನಿಮಾ ಹೋಯಿತು. ಸೆನ್ಸಾರಿಂದ ಎಷ್ಟೆಷ್ಟು ತೊಡಕುಗಳಾಗ್ತದೆ ಅಂತ ನಾನು ಮೊದಲಿಂದನೂ ಹೇಳ್ಕೊಂಬರ್ತಾ ಇದ್ದೀನಿ. ಸೆನ್ಸಾರ್ಗೆ ಅಂತ ಸಿನಿಮಾ ಹೋದಾಗ ಆ ಮನುಷ್ಯ ಪಿಕ್ಚರೆಲ್ಲ ವೀಕ್ಷಣೆ ಮಾಡಿದ್ಮೇಲೆ ಪಿಕ್ಚರಲ್ಲಿ ಎಲ್ಲವೂ ಓಕೆ, ನಾನು ಸರ್ಟಿಫಿಕೇಟ್ ಕೊಡೋಕೆ ರೆಡಿ ಇದ್ದೀನಿ, ಎಕ್ಸೆಪ್ಟ್ ದ ಟೈಟಲ್, ಟೈಟಲ್ನ ಕೊಡೋಕ್ಕಾಗಲ್ಲ, ಸಾಂಗ್ಲಿಯಾನ ಟೈಟ್ಲ್ ಬಿಟ್ಟು ನೀವು ಬೇರೆ ಏನಾದ್ರೂ ಟೈಟ್ಲ್ ಇಟ್ಕೊಂಬ, ಸಿನಿಮಾಗೆ ನಾವು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿದ್ರು. ಸಿ ಫಸ್ಟು ಸಿನಿಮಾ ಮಾಡಿದ್ದೆ ಸಾಂಗ್ಲಿಯಾನ ಅನ್ನೋ ಒಂದು ಕರ್ನಾಟಕದಲ್ಲಿ ಹೆಸರಿದೆ ಅಂತಲೇ ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು. ಸಾಂಗ್ಲಿಯಾನ ಟೈಟ್ಲೇ ಕೊಡೋದಿಲ್ಲ ಅಂದರೆ ರೆಗ್ಯುಲರ್ ಕಮರ್ಷಿಯಲ್ ಪಿಕ್ಚರ್ ಆಗೋಗ್ಬಿಡ್ತದ್ದು, ನಿಮಗೆ ಮಾಮೂಲಿ ಪೊಲೀಸ್ ಆಫೀಸರ್ ಕತೆ ಥರ ಆಗೋಗುತ್ತೆ ಅಂತ ಹೇಳಿ ಏನೇನೋ ಕಷ್ಟಪಟ್ಟು ಏನೇ ಕನ್ವಿನ್ಸ್ ಮಾಡಿದ್ರು ಒಪ್ಪಲಿಲ್ಲ. ಅಲ್ಲಿ ಏನಾಗಿತ್ತು, ಅಷ್ಟೊತ್ತಿಗೆ ಆಲ್ರೆಡಿ ನನ್ನ ಒಂದು ಪ್ರೀವಿಯಸ್ ಭರತ್ ಸಿನಿಮಾಯಿಂದ ಆ ಒಂದು ಸೆನ್ಸಾರ್ ಆಫೀಸರ್ ಬಂದು ನನಗೊಂಚೂರು ಹತ್ತಿರವಾಗಿದ್ದರು ಅವರು.
ಹತ್ತಿರವಾಗಿದ್ದಾಗ ನಾನು ಒಂದು ದಿವಸ ಪರ್ಸ್ನಲಿ ಹೋದೆ, ಏನು ಸರ್ ಈ ಥರ ಮಾಡಿಬಿಟ್ರೆ ನಮ್ಮೆಲ್ಲರಿಗೂ ತೊಂದರೆ ಆಗೋಗುತ್ತೆ, ಏನು ಮಾಡಬೇಕು? ಯು ಕಮ್ ಆಫ್ಟರ್ 7 o'clock ಅಂದರು ಅವರು. ಎಲ್ಲಿಗೆ? ಅವ್ರ ಆಫೀಸ್ ಹತ್ರ. ಆ ಮನುಷ್ಯಂದು ಒಂದು ಅಭ್ಯಾಸ ಇತ್ತು, ಈಸ್ ಎ ತುಂಬ ಕುಡಿಯೋರಾತ. ನಾವು ಕುಡಿಯೋದನ್ನು ತೋರಿಸಿದ್ರೆ ಇವತ್ತು ಕುಡಿಯೋದಕ್ಕೆ ಹಾನಿಕರ ಅಂತ ಹಾಕಿ ಟೈಟ್ಲು ಅಂತೆಲ್ಲ ಇದನ್ನು ಮಾಡ್ತಾರೆ. ಬಟ್ ಹೀ ಈಸ್ ಹಿಮ್ಸೆಲ್ಫ್ ಈಸ್ ಎ ವೆರಿ ಬಿಗ್ ಬೂಸರ್, ತುಂಬ ಕುಡಿಯೋರು ಅವರು. ಸರಿ, ಹೋದೆ, ಕರ್ಕೊಂಡು ಹೋದೆ. ಅಲ್ಲೇ ಪೊಲೀಸ್ ಕಮಿಷನರ್ ಆಫೀಸ್ ಎದುರುಗಡೆ ಒಂದು ಹೋಟೆಲ್ ಇತ್ತು, ಅಲ್ಲಿ ಕರ್ಕೊಂಡು ಹೋದೆ. ಅವರು ಸಾಕಷ್ಟು ಕುಡಿದ್ರು. ಕೇಳಿದೆ, ಹಿಂಗೆ ಈ ಟೈಟ್ಲು ಬಿಟ್ಕೊಟ್ಬಿಡಿ, ಇದರಿಂದ ನಿಮಗೇನು ಸಮಸ್ಯೆ ಇದೆ ದಯವಿಟ್ಟು ನಮಗೆ ಮಾಡಿಕೊಡಿ ಸರ್, ಯು ಕಮ್ ಟುಮಾರೋ ಅಂದರು. ಅವತ್ತೆಲ್ಲ ಆಯಿತು, ರಾತ್ರಿ ಕುಡ್ದಿದ್ದಾಯಿತು, ಎಲ್ಲವೂ ಆಯಿತು. ಸರಿ, ಯು ಕಮ್ ಟುಮಾರೋ ಅಂದರು. ಸರಿ ಸ್ವಾಮಿ, ನಿಮ್ಮನ್ನು ಮನೆಗೆ ಬಿಡ್ತೀನಿ ಬಾ ಅಂದೆ. ಅವ್ರಿಗೇನಂದರೆ ಅವತ್ತಿನ ದಿವಸ ನನಗೆ ಅವ್ರ ಮನೇನ ತೋರಿಸೋದಕ್ಕೆ ಇಷ್ಟ ಇರಲಿಲ್ಲ. ಆದರೂ ನನಗೇನು ಭಯ ಆಯಿತು, ಆ ಮನುಷ್ಯ ಅಷ್ಟೊಂದು ಕುಡಿದಿದ್ದಾರೆ, ನನಗೆ ಅವಾಗ ಕುಡಿಯೋ ಅಭ್ಯಾಸಗಳು ಟೈಮ್, ಯಾಕೆ ನಾನು ಸ್ವಲ್ಪ ಇನ್ನೂ 22-23 ವರ್ಷದೊಳಗೆ ನನಗೆ ಅದು ಯಾವುದೋ ಆ ಥರದ ಅಭ್ಯಾಸಗಳಿರಲಿಲ್ಲ. ಬನ್ನಿ ಸರ್, ಏನಾರು ಆಗಲಿ ನಾನು ಮನೆಗೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಆ ವ್ಯಕ್ತಿನ ಒಂದು ನನ್ನ ಬೈಕಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗಿ ಮಲ್ಲೇಶ್ವರಮ್ಮಲ್ಲಿ ಅವ್ರ ಮನೆ ಇತ್ತು ಬಿಟ್ಟೆ. ಬಿಟ್ಟುಬಿಟ್ಟು ಏನು ಮಾಡಿದೆ, ನಾನು ಸೀದಾ ಮನೆಗೆ ಬಂದು ಮತ್ತೆ ಬೆಳಗ್ಗೆ 8 ಗಂಟೆಗೆ ಅವ್ರ ಮನೆ ಹತ್ರ ಹೋದೆ. ನಾನು ಅವ್ರ ಮನೆ ಹತ್ರ ಹೋದಾಗ ಆಗ್ತಾನೆ ಎದ್ದಿದ್ರು. ಹೇ, ನೀನೇನು ಮನೆ ಹತ್ರ ಎಲ್ಲ ಬಂದುಬಿಟ್ಟಿದ್ಯಾ, ಏನಕ್ಕೆ ಬಂದೆ ನೀನು? ಸರ್, ತುಂಬ ತೊಂದರೆ ಆಗ್ತಾಯಿದೆ, ದಯವಿಟ್ಟು ಟೈಟ್ಲು ಬಿಟ್ಕೊಡಿ ಸರ್, ನಮ್ಗೆ ಕಷ್ಟ ಆಗ್ತಾಯಿದೆ, ವಿತೌಟ್ ದಟ್ ಟೈಟಲ್ ವಿ ಕಾಂಟ್ ರಿಲೀಸ್ ದ ಪಿಕ್ಚರ್ ಅಂತ ಹೋಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ. ಸ್ವಲ್ಪ ಅವರು ಇಷ್ಟುದ್ದ ಗಡ್ಡ ಬಿಟ್ಟರು, ಗಡ್ಡ ಗಿಡ್ಡೆಲ್ಲ ಕರ್ಕೊಂಡ್ರು. ಒಂದು ಕೆಲಸ ಮಾಡಿ ಜಯಸಿಮ್ಮ, ಅಲ್ಲಿ ಮನೆ ಮುಂದೆ ಎಲ್ಲ ಫ್ಲವರ್ ಪಾಟ್ಸ್ ಎಲ್ಲ ಇಟ್ಟಿದ್ದೀವಿ, ಇವತ್ತು ಒಂದು ಲೋಡ್ ಗೊಬ್ಬರ ಹಾಕ್ಸ್ಬಿಡಿ, ಅದನ್ನು ಹಾಕ್ಸ್ಬಿಟ್ಟು ಆಫೀಸಿಗೆ ಬನ್ನಿ ಅಂದರು. ನೋಡಿ, ನಾವು ಲಕ್ಷಾಂತರ ರೂಪಾಯಿ ಸಿನಿಮಾಗಳಿಗೆ ಖರ್ಚು ಮಾಡಿಬಿಟ್ಟು ಯಾವ ಥರ ಎಲ್ಲ ಒಂದು ಸರ್ಟಿಫಿಕೇಟಿಗೆ ಸೇವೆ ಮಾಡ್ತಿದ್ದೀವಿ ಅಂತ ಒಂದು ಸಣ್ಣ ಉದಾಹರಣೆ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸೊ ನಾನು ತಲೆ ಕೆರ್ಕೊಂಡು ಸೀದಾ ನಮ್ಮ ಆಫೀಸ್ಗೆ ಹೋಗಿ ನಮ್ಮ ನಂದ್ಯಾಳು, ನಾನು ಮತ್ತು ಈ ರಮೇಶ್ ಲಾಲು ಇವರೆಲ್ಲ ಡಿಸ್ಕಷನ್ ಮಾಡಿ ಹಿಂಗೆ ಅಂದರು, ಸ್ವಾಮಿ ಗೊಬ್ಬರ ಹಾಕ್ಸಕ್ಕೆ ಹೇಳಿದ್ದಾರೆ, ಇವತ್ತೊಂದು ಒಂದು ಲೋಡ್ ಗೊಬ್ಬರ ಹಾಕ್ಸ್ಕೊಳ್ಳೋಣ. ಅಲ್ಲಿ ಏನಾಗಿತ್ತು, ಆ ಪ್ಯಾಲೇಸ್ ಗುಟ್ಟಳ್ಳಿನಲ್ಲಿ ಯಾವಾಗಲೂ ಒಂದಷ್ಟು ಎತ್ತಿನ ಗಾಡಿಗಳು ಎಲ್ಲ ಅವಾಗ ಹಿಂದೆ ಇದ್ವು, ಅವ್ರಿಗೆ ಹೇಳಿ ಒಂದು ಲೋಡ್ ಗೊಬ್ಬರನೂ ಹಾಕ್ಸ್ಕೊಟ್ಬಿಟ್ಟೆ ಅದ್ಲಾಗೆ. ಅಗೇನ್ ಮತ್ತೆ 6 o'clock ಮೇಲೆ ಬಾರಕ್ಕೆ ಹೇಳಿದರು. ಆಫೀಸ್ ಹತ್ರ ಹೋದೆ, ಬನ್ನಿ ಹೋಗೋಣ ಅಂದರು ಅವರು. ನನಗೇನೋ ಇವತ್ತು ಮೋಸ್ಟ್ಲಿ ಕ್ಲಿಯರ್ ಮಾಡ್ತಾರೆ ಅಂದರೆ, ಮತ್ತೆ ಅಗೇನ್ ಅದೇ ಜಾಗದಲ್ಲಿ ಹೋದರು, ಕುಡಿಯೋಕೆ ಕೂತ್ಕೊಂಡ್ರು, ರಾತ್ರಿ 12 ಗಂಟೆವರೆಗೂ ಕುಡಿದ್ರು, ಮತ್ತು ನನ್ನ ಮಾರ್ಕೆಟಿಗೆ ಕರ್ಕೊಂಡು ಹೋದರು. ಏನಕ್ಕೆ ಸರ್ ಮಾರ್ಕೆಟ್ಗೆ ಹೋಗಬೇಕು ಅಂದರೆ, ಹೂಗಳು ತಗೋಬೇಕು ಮನೆಗೆ ಅಂತ. ನೋಡಿ ನಮ್ಮ ಕರ್ಮ ಹೇಗಿದೆ, ಮತ್ತು ರಾತ್ರಿ ಈ ಅಪ್ಪನ ಕರ್ಕೊಂಡು ರಾತ್ರಿ 12 ಗಂಟೆಗೆ ಸಿಟಿ ಮಾರ್ಕೆಟ್ಗೆ ಹೋದೆ. ಅಲ್ಲ ಸರ್, ಮಲ್ಲೇಶ್ವರಂ ನಿಮ್ಮ ಮನೆ ಮಲ್ಲೇಶ್ವರಂ ಮಾರ್ಕೆಟಲ್ಲಿ ಸಿಕ್ಕತ್ತಿಲ್ಲ ಅಂದರೆ ಅವ್ರಿಗೆ ಅದು ಇಷ್ಟ ಇಲ್ವಂತೆ, ಯಾಕಂದ್ರೆ ಹರಿಶ್ಚಂದ್ರ ಘಾಟ್ ಪಕ್ಕದಲ್ಲೇ ಇದೆ, ಅಲ್ಲಿರೋ ಸ್ಮಶಾನದಲ್ಲಿರೋ ಹೂವೆಲ್ಲ ತಂದು ಮಾರ್ತಾರೆ ಅಂತ ಇದೇ ಭಾಷೆ ಆ ಮನುಷ್ಯ ಹೇಳ್ದ. ಹಾಗೂ ಹೀಗೂ ಕಷ್ಟಪಟ್ಟು ರಾತ್ರಿ ಆ ಮನುಷ್ಯನ ಮಾರ್ಕೆಟ್ ಕರ್ಕೊಂಡೋಗಿ 1 ಗಂಟೆಗೆ ರಾತ್ರಿ ಮನೆಗೆ ಬಿಟ್ಬಿಟ್ಟು ವಾಪಸ್ಸು, ಏನು ಮಾಡೋದಂತ ಹೇಳಿ ಕಡೆಗೆ ಮಾರನೇ ದಿವಸ 12 ಗಂಟೆಗೆ ಅವ್ರ ಆಫೀಸ್ಗೆ ಹೋದೆ. 12 ಗಂಟೆಗೆ ಆಫೀಸ್ಗೆ ಹೋದರೆ ಅವ್ರು ಇನ್ಯಾವುದೋ ಪಿಕ್ಚರು ಸೆನ್ಸಾರ್ಗೋಸ್ಕರ ಹೊರಟೋಗ್ಬಿಟ್ಟಿದ್ರು. ಆಮೇಲೆ ಸೆನ್ಸಾರ್ ಮುಗಿಸ್ಕೊಂಡು ಆತ ಸಂಜೆ 5 ಗಂಟೆಗೆ ಆಫೀಸಿಗೆ ಬಂದರು. ಸೊ ನಾನು ಆ್ಯಸ್ ಯೂಶ್ವಲ್ ಕೂತಿದ್ದೆ ಆಫೀಸಲ್ಲಿ ಅವ್ರನ್ನ ಕಾಯ್ಕೊಂಡು ಕೂತ್ಕೊಂಡು, ಏನು ಜಯಸಿಮ್ಮ ಬಂದಿದ್ಯಾ ಅಂತ ಅಂದರೆ, ಇಷ್ಟಕ್ಕೆ ಆಲ್ರೆಡಿ 2-3 ದಿವಸ ಆಗೋಗಿದೆ, ನಾನು ಹೋಗ್ತಿರೋದೆ ಇದೇ ಕೆಲಸಕ್ಕೆ ಅಂತ. ಆದರೂ ಬಿಕಾಸ್ ಆ ಟೈಮ್ನಲ್ಲಿ ಆತ ಎಸ್ ಆಫೀಸರ್, ನಾವು ಏನು ಜೋರ ಮಾತಾಡೋ ಪರಿಸ್ಥಿತಿನಲ್ಲಿ ಇರಲಿಲ್ಲ. ಸರ್ ಹಿಂಗಿದ್ದೀರ ಸರ್, ನಾವು ರಿಲೀಸ್ ಮಾಡಬೇಕು ಪಿಕ್ಚರು, ಶಾರ್ಟ್ ಡೇಸ್ ಬರ್ತಾಯಿದೆ, ಎಲ್ಲ ಥಿಯೇಟರ್ಸ್ ಫಿಕ್ಸ್ ಮಾಡಿದ್ದೀವಿ, ಎಲ್ಲರಿಗೂ ತೊಂದರೆ ಆಗುತ್ತೆ ಹಾಗೆ ಹೀಗೆ ಅಂತೇಳಿ ಕೇಳ್ಕೊಂಡಾಗ ಬಾ ಹೋಗೋಣ ಅಂದರು. ಎಲ್ಲಿಗೆ ಅನ್ನೋದು ನನಗೂ ಗೊತ್ತಿಲ್ಲ. ನಾವು ಒಂದು ಐಟಮ್ ಸಾಂಗ್ ಮಾಡಿದ್ರೆ ಇವರು ಅದನ್ನು ಕಟ್ ಮಾಡಿ ಇದನ್ನು ಕಟ್ ಮಾಡು ಅಂತಾರೆ. ಈ ಮನುಷ್ಯನಿಗೆ ಎಂತೆಂಥ ಚಟಗಳಿತ್ತು ಅಂದರೆ, ತ್ರಿಭುವನ್ ಥಿಯೇಟ್ರ್ ನಮ್ಮ ಗಾಂಧಿನಗರದಲ್ಲಿ, ಅದರ ಎದುರುಗಡೆ ಒಂದು ನೆಪೋಲಿಯನ್ ಬಾರು ಮತ್ತು ಒಂದು ಕ್ಯಾಬ್ರೆ ನಡೆಸ್ತಕ್ಕಂಥದ್ದು ಒಂದು ಲೈವ್ ಬ್ಯಾಂಡ್ ಇತ್ತು. ಮನುಷ್ಯ ನನ್ನ ಅಲ್ಲಿ ಸ್ಟ್ರೈಟಾಗಿ ಕರ್ಕೊಂಡು ಹೋದರು. ನಾನು ಚಿಕ್ಕ ವಯಸ್ಸಲ್ಲೇ ಏನೇನು ನೋಡಬಾರ್ದು ಎಲ್ಲವೂ ನೋಡ್ಬಿಟ್ಟೆ. ಅವಾಗ ಕರ್ಕೊಂಡೋಗಿ 2 hours ಆ ಕ್ಯಾಬ್ರೆನಲ್ಲಿ ಕೂತ್ಕೊಂಡು ಈ ವ್ಯಕ್ತಿ ಅಲ್ಲಿ ಕುಡ್ಕೊಂಡು ರಾತ್ರಿ ಮತ್ತೆ ಮನೆಗೆ ಕರ್ಕೊಂಡೋಗ್ಬಿಟ್ಟು ಹೋಗ್ಬೇಕಾದ್ರೆ ವಿಷಯ ಹೇಳಿದ್ರು ನನಗೆ, ನನಗೆ ಇಷ್ಟು ಬೇಕಾಗ್ತದೆ, ಇಷ್ಟನ್ನು ತಂದು ನೀನು ನನ್ನ ಮನೆಗೆ ತಲುಪಿಸಿದ್ರೆ ಆ ಸರ್ಟಿಫಿಕೇಟ್ ಕೊಡೋದಕ್ಕೆ ಏನೆಲ್ಲ ದಾರಿ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಅಂದರು ಅವರು. ಏನು ಮಾಡೋಕ್ಕಾಗಲ್ಲ, ನಮಗೆ ಸರ್ಟಿಫಿಕೇಟ್ ಬರೆದತ್ತು, ಸಿನಿಮಾ ರಿಲೀಸ್ ಮಾಡೋಕ್ಕಾಗಲ್ಲ, ಸರ್ಟಿಫಿಕೇಟ್ ತಗೊಳ್ಳೇಬೇಕಾದ ಪರಿಸ್ಥಿತಿ ಬಂತು. ಹಾಗೂ ಹೀಗೂ ಮಾಡಿ ಪ್ರೊಡ್ಯೂಸರ್ಸ್ಗೂ ಎಲ್ಲ ಒಪ್ಪಿಸಿ ಆತನಿಗೇನೋ ಒಂದು ತಲುಪಿಸಿ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ನೀನು ಕಾರ್ ತಗೊಂಬಾ ಇವತ್ತು ಅಂತ ಹೇಳಿದರು ಅವರು. ಗೌರ್ಮೆಂಟ್ ಕಾರಲ್ಲಿ ಆತ ಬರಲಿಲ್ಲ. ಆಯಿತು ಅಂಥೇಳಿ ಅವ್ರ ಮನೆ ಹತ್ರ 11 ಗಂಟೆಗೆ ಹೋದಾಗ, ಅವತ್ತಿನ ಕಾಲದಲ್ಲಿ ಒಂದು 200 rupees ಸ್ಟ್ಯಾಂಪ್ ಪೇಪರ್ ತಗೊಂಬಾ ಅಂತ ಹೇಳಿದರು ಕಂಪನಿ ಹೆಸರಲ್ಲಿ. ಅವ್ರದ್ದು ಅದು ಸಪ್ತಗಿರಿ ಕ್ರಿಯೇಷನ್ಸ್ ಏನೋ ಒಂದು ಕಂಪನಿ ನೇಮ್ ಅವ್ರದ್ದು. ಕಾರ್ ತಗೊಂಡು ಅವ್ರ ಮನೆ ಹತ್ರ ಒಂದು ಸ್ಟ್ಯಾಂಪ್ ಪೇಪರ್ಗಳನ್ನ ತಗೊಂಡು ಹೋದೆ. ಸೊ ಅವರು ಒಂದು ಪರ್ಫಾರ್ಮರ್ ಕೊಟ್ಟರು ಅಂದರೆ ಅವ್ರದ್ದೊಂದು ಫಾರ್ಮೆಟ್, ಸೆನ್ಸಾರ್ಗೆ ಏನು ಕೊಡಬೇಕು ಅನ್ನೋದನ್ನು, ಒಂದು ಇಂಡೆಂಟ್ಮೆಂಟಿ ಬಾಂಡು. ಏನಂದರೆ ಈ ಮನುಷ್ಯ ಆಟಾಡ್ಸಿದ್ದೇನೆಂದರೆ,
ಸಾಂಗ್ಲಿಯಾ ಅನ್ನೋ ವ್ಯಕ್ತಿ ಸ್ಟಿಲ್ ಈಸ್ ಇನ್ ಇಂಡಿಯನ್ ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ಇರಬೇಕಾದ್ರೆ ನೀನು ಆ ಪಿಕ್ಚರ್ ಟೈಟಲ್ ಇಟ್ಕೊಂಡು ಸಿನಿಮಾ ಮಾಡಿದ್ಯಾ, ಮುಂದಕ್ಕೆ ಯಾವತ್ತೇ ಆದರೂ ಸರ್ಕಾರದಿಂದ ತೊಂದರೆ ಬಂದರೆ ಆಗೋ ಹೋಗಗಳಿಗೆಲ್ಲವೂ ನಿರ್ಮಾಪಕರೇ ಕಾರಣಕರ್ತರು, ಸೆನ್ಸಾರ್ ಮಂಡಳಿಗೂ ನಮಗೂ ಸಂಬಂಧವಿಲ್ಲ ಅಂತ ಹೇಳಿ ಒಂದು ಇಂಡೆನ್ಮೆಂಟಿ ಬಾಂಡ್ ಬರೆಸ್ಕೊಂಡು ಅದನ್ನು ನೋಟ್ರಿ ಮಾಡಿಸಿ ಅದನ್ನು ತಗೊಂಡು ಕೈ ಕೊಟ್ಟ ಮೇಲೆ ನಮಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರು. ಇಷ್ಟೆಲ್ಲ ಸರ್ಕಸ್ ಮಾಡಿ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರಲ್ಲ ಅಂತ ಸರ್ಕಸ್ ಮಾಡಿ ಪಿಕ್ಚರ್ ರಿಲೀಸ್ ಡೇಟಲ್ಲಿ ಅನೌನ್ಸ್ ಮಾಡಿದ್ರೆ, ನಾನು ಹಿಂದೆ ಹೇಳಿದಾಗೆ ನಾವು ಏರಿಯಾ ವೈಸ್ ಏನು ಡಿಸ್ಟ್ರಿಬ್ಯೂಷನ್ನು ಅವು ಎಲ್ಲ ಇರ್ತದಲ್ಲ, ಇದೆಲ್ಲ ಇದ್ದಾಗ ಇಂಪಾರ್ಟೆಂಟು ಬೆಂಗಳೂರು ಕೋಲಾರ ತುಮಕೂರು ಡಿಸ್ಟ್ರಿಬ್ಯೂಟರೇ ಬರಲಿಲ್ಲ, ರಿಲೀಸ್ ಹಿಂದಿನ ದಿವಸ ಬರಲೇ ಇಲ್ಲ. ಅಷ್ಟೊತ್ತಿಗೆ ಏನಾಗೋಗಿತ್ತು, ನಮ್ಮ ನಂದ್ಯಾಳ ಅವರು ಮತ್ತು ಹುಬ್ಳಿಲಿರ್ತಕ್ಕಂಥ ಎಸ್ ಕೆ ಕುಂಟೆ ಶ್ರೀ ದುರ್ಗಾ ಫಿಲಮ್ಸ್ ಅಂತ ಅವ್ರದ್ದು, ಅವರು ಮುಖಾಂತರ ನಂದ್ಯಾಳ ಅವರು ಫೈನಾನ್ಸ್ ಕೊಡಿಸಿದ್ರಿಂದ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ. ಅವರು ಯಾವಾಗಲೂ ಒಂದು ಸ್ವಲ್ಪ ಕ್ರೂಯಲ್ ಆಗಿ ಮತ್ತೆ ಮಕ್ಕಳಿಗೆ ನನಗೇನಾಯ್ತು ಹೋಗಲಿ, ಏ ಪಿಕ್ಚರ್ ರಿಲೀಸ್ ಆಗಿದೆ ನನಗೇನಾಗಬೇಕು ಅಂತ ಇದೇ ವಾಯ್ಸ್ ಈ ಥರ ಟೋನ್ಗಳಲ್ಲಿ ಹೇಳೋರವರು, ಇನ್ನೂ ಕೆಟ್ಟದಾಗೂ ಮಾತಾಡೋರು ಬಿಡಿಯೋರು. ಆಮೇಲೆ ಏನಾರ ಕನ್ವಿನ್ಸ್ ಮಾಡಿ ಕಡೆಗೆ ಬಿ ಕೆ ಟಿನ ಅವ್ರ ತಲೆ ಮೇಲೆ ಕಟ್ಬಿಟ್ಟು ಪಿಕ್ಚರ್ ರಿಲೀಸ್ ಮಾಡಿದ್ವಿ. ಎಕ್ಸ್ಟ್ರಾಆರ್ಡಿನರಿ ಕಲೆಕ್ಷನ್ಸು, ಎಕ್ಸ್ಟ್ರೀಮ್ ಹಿಟ್ಟು. ಮಾರ್ನಿಂಗ್ ಶೋ ನೋಡ್ಕೊಂಡು ಬಂದು ಇದೇ ಡಿಸ್ಟ್ರಿಬ್ಯೂಟ್ರು 7 ಲಕ್ಷಕ್ಕೆ ಒಪ್ಕೊಂಡಂಥ ಸಿನಿಮಾನ ಬೆಂಗಳೂರು ಕೋಲಾರ ತುಮಕೂರನ್ನ ಅಗೇನ್ 3 ಲ್ಯಾಕ್ಸ್ ಎಕ್ಸ್ಟ್ರಾ ಕೊಟ್ಬಿಟ್ಟು 10 ಲಕ್ಷಕ್ಕೆ ಆ ಪಿಕ್ಚರ್ನ ಬರ್ಸ್ಕೊಂಡು ಹೋದ್ರು. ಈ ಥರ ನಿರ್ಮಾಪಕರ ಕಷ್ಟಗಳು ಎಷ್ಟೆಷ್ಟೋ ಸರ್ತಿ ಯಾರಿಗೂ ಹೇಳ್ಕೊಳ್ಳೋಕ್ಕಾಗದೇ ಇರತಕ್ಕಂಥದ್ದು ಕಷ್ಟಗಳು ಬಂದು ಕೂರ್ತವೆ. ಸೆನ್ಸಾರ್ದು ನಾನು ಯಾಕೆ ಇವತ್ತೆಲ್ಲ ನಿಮಗೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ಸೆನ್ಸಾರ್ನಲ್ಲಿ ನಾವು ಏನೇನು ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಿ ಅದನ್ನು ನಿಮ್ಮ ಮುಂದೆ ತರೋದಕ್ಕೆ ಎಷ್ಟೆಲ್ಲ ಆಗ್ತದೆ ಅನ್ನೋದಕ್ಕೋಸ್ಕರ ಇಷ್ಟು ಎಕ್ಸ್ಪ್ಲನೇಷನ್. ನಮಸ್ಕಾರ ವೀಕ್ಷಕರೇ, ಥ್ಯಾಂಕ್ ಯು.